ರಾಜ್ಯಾದ್ಯಂತ ನಿರಂತರ ಮಳೆಯಿಂದಾಗಿ ರಾಜ್ಯದ ಬಹುತೇಕ ಕೆರೆಕಟ್ಟೆಗಳು ಡ್ಯಾಂಗಳು ಸಂಪೂರ್ಣ ಭರ್ತಿಯಾಗಿವೆ. ಚಿತ್ರದುರ್ಗ ಕಳೆದ 5-6 ದಶಕಗಳಿಂದ ಬರಗಾಲದಿಂದ ತತ್ತರಿಸಿ ನಲುಗಿ ಹೋಯಿತು. ಬರಪೀಡಿತ ಪ್ರದೇಶವಾದ ಚಿತ್ರದುರ್ಗ ಜಿಲ್ಲೆಯ ರೈತರು ಸಂತಸ ಪಡುವ ವಿಷಯ. ಜಿಲ್ಲೆಯ ಜೀವನಾಡಿ ಮಾರಿಕಣಿವೆ ಜಲಾಶಯ ಸಂಪೂರ್ಣ ತುಂಬಿ ಹೊರಹೊಮ್ಮುತ್ತಿದ್ದು ವೇದವತಿ ನದಿ ಮೈತುಂಬಿ ಹರಿಯುತ್ತಿದೆ. ಹಾಗೆಯೇ ಹಿರಿಯೂರು ತಾಲೂಕು ಧರ್ಮಪುರ ಹುಬ್ಬಳ್ಳಿ ಹೊಸಕೆರೆ ಗ್ರಾಮದಲ್ಲಿ ನಿನ್ನೆ ರಾತ್ರಿ ಕೋಡಿ ಬಿದ್ದಿದ್ದು ಗ್ರಾಮಸ್ಥರು ಹಾಗೂ ರೈತರ ಮುಖದಲ್ಲಿ ಮಂದಹಾಸ ಬೀರಿದೆ. ಈ ಕೆರೆ ಕಳೆದ 30 ವರ್ಷ ನೀರಿಲ್ಲದೆ ಅಂತರ್ಜಲ ಕುಸಿದು ಕೃಷಿ ಚಟುವಟಿಕೆಗೆ ಬೋರ್ವೆಲ್ನಲ್ಲಿ ನೀರು ಸಿಗದೆ ರೈತರು ಕಂಗಾಲಾಗಿದ್ದರು. ಇತ್ತೀಚಿನ ದಿನಗಳಲ್ಲಿ ಸುರಿದ ಭಾರಿ ಮಳೆಯಿಂದಾಗಿ ಹೊಸಕೆರೆ ಕೆರೆ ಮೈತುಂಬಿ ಕೋಡಿ ಹರಿಯುತ್ತಿದೆ. ರೈತರು ಯಾವ ರೀತಿ ವ್ಯಕ್ತಪಡಿಸುತ್ತಾರೆ ಬನ್ನಿ ನೋಡೋಣ. ಹಿರಿಯೂರು ತಾಲೂಕು ಹೊಸಕೆರೆ ಗ್ರಾಮ ಈ ಗ್ರಾಮದಲ್ಲಿ 1994ರಲ್ಲಿ ಪ್ರಥಮ ಕೊಡಿ ಬಿದ್ದಿದ್ದು ಅದಾದ ನಂತರ ತೀವ್ರ ಬರಗಾಲಕ್ಕೆ ತುತ್ತಾಗಿದ್ದು 1000 ಅಡಿ ಬೋರ್ವೆಲ್ ಕೊರೆದರು. ತುಂಬಾ ಅಡಕೆ ತೆಂಗು ಒಟ್ಟಲ್ಲಿ ರೈತಾಪಿ ಜನರ ಜೀವನವೇ ಹೇಳಲಾರದ ಸ್ಥಿತಿಗೆ ತಲುಪಿತ್ತು. ವರುಣನ ಕೃಪೆಯಿಂದ 2022 ಇಸ್ವಿ ಈ ದಿನ ಅತಿ ಹೆಚ್ಚಿನ ಮಳೆಯಾಗಿ 29 ವರ್ಷಗಳ ನಂತರ ಹೊಸಕೆರೆ ಗ್ರಾಮದ ಕೆರೆ ಕೋಡಿ ಬಿದ್ದಿದ್ದು ಕೋಡಿಯ ಮೇಲೆ 1 ಅಡಿಗೂ ಹೆಚ್ಚಿನ ನೀರು ಹರಿತಾ ಇದ್ದು ಇಡೀ ಊರು ಸುತ್ತಮುತ್ತ ಗ್ರಾಮದ ಜನರ ಖುಷಿ ಸಂತೋಷ ಹರ್ಷೋದ್ಗಾರವನ್ನು ಹೇಳಲು ವರ್ಣಿಸಲು ಪದಗಳೇ ಸಿಗುತ್ತಿಲ್ಲ. ಹೊಸಕೆರೆ ಧರ್ಮಪುರ ಹೋಬಳಿ ನಮ್ಮ ಕೆರೆ ಸುಮಾರು 1993ರಲ್ಲಿ ಕೋಡಿ ಬಿದ್ದಿತ್ತು. ಇವತ್ತು ಕೆರೆ ಐತಿಹಾಸಿಕದಿಂದ ನಮ್ಮ ಕೆರೆ ತುಂಬಿದೆ. ಮಳೆಯಾಗಿ ಇವತ್ತು ಕೋಡಿ ಭಾಳಷ್ಟು ಹೋಗ್ತಾ ಇದೆ. ನಮ್ಮ ರೈತರಲ್ಲಿ ಮತ್ತು ನಮ್ಮ ಜನಗಳಲ್ಲಿ ಭಾಳ ಮಂದಹಾಸ ಮೂಡಿದೆ. ಕುಮಾರಣ್ಣವರು 2023ರಲ್ಲಿ ಮುಖ್ಯಮಂತ್ರಿ ಆಗ್ತಾರೆ, ಹಾಗಾಗಿ ಜಲಧಾರ ಕಾರ್ಯಕ್ರಮ ಮಾಡಿದ್ರು ನಮ್ಮ ಕುಮಾರಣ್ಣವರು. ಹಾಗಾಗಿ ಮತ್ತೊಮ್ಮೆ ಕರ್ನಾಟಕ ಜನತೆಯಲ್ಲಿ ಕೇಳ್ಬೋದೆ, ನಮ್ಮ ಕುಮಾರಣ ಕಾಲಗಳಿಂದ ಎಲ್ಲನ ಕೆರೆ ಕಟ್ಟೆಗಳು ಮತ್ತು ಬಾವಿಗಳು ಎಲ್ಲ ಜಲ ದಾರಿನೇ ಹರಿಸಿದ್ದಾರೆ ನಮ್ಮ ಕುಮಾರಣ. ಹಾಗಾಗಿ ದಯಮಾಡಿ ಎಲ್ಲರೂ ಕರ್ನಾಟಕ ಜನತೆಯಲ್ಲಿ ಕೈ ಮುಗಿದು ಕೇಳ್ಕೊಟ್ವಿ. 2023ರ ಚುನಾವಣೆಯಲ್ಲಿ ಕುಮಾರಣ ಮತ್ತೊಮ್ಮೆ ಮುಖ್ಯಮಂತ್ರಿ ಮಾಡಬೇಕೆಂದು ತಮ್ಮಲ್ಲಿ ಇಲ್ಲಿಗೆ 30 ವರ್ಷ ಆಗಿದೆ ನಮ್ಮ ಕೆರೆ ಕೊಡಿ ಬಿದ್ದು. ಹಾಗಾಗಿ ಇವತ್ತು ನಮ್ಮ ಊರಿನ ಹೆಣ್ಮಕ್ಳಿಂದ ಗಂಗಾ ಪೂಜಾ ಕಾರ್ಯಕ್ರಮ ಮಾಡ್ತಾ ಇದಾರೆ. ನಮ್ಮ ಊರಿನ ಮುಂದಾರರು ಗೌಡ್ರು ಎಲ್ಲರೂ ನಮ್ಮ ಗ್ರಾಮಸ್ಥರನ್ನ ರಾತ್ರಿ 3 ಗಂಟೆ ಬಂದವರು ಇಲ್ಲಿ ಕೆರೆ ಕೊಡಿ ಹತ್ರ ಎಲ್ಲರೂ ಬಹಳ ಸಾಕಾರದಿದ್ದನ ಚೆನ್ನಾಗಿ ಎಲ್ಲ ಕೆಲಸ ಮಾಡ್ತಾ ಇದಾರೆ. ಯಾಕಂದ್ರೆ ಇಷ್ಟೊಂದು ನೀರು ನಮ್ಮ ಜೀವನದಲ್ಲೇ ನೋಡಿರಲ್ಲ, ಇಲ್ಲಿ 30 ವರ್ಷ ಆಗಿದೆ ಈ ನೀರು ನೋಡಿ. ಆಗ ಎಲ್ಲರೂ ಇವತ್ತು ಒಂಥರ ನಮ್ಮ ಹೊಸಕೆರೆ ಊರಲ್ಲಿ ಹಬ್ಬ ಇದೆ ಮನೆ ಮನೆಗೂ ಇಷ್ಟೊಂದು ಹೇಳ್ತಾ. ಈಗ ಈರೇಗೌಡರ ಬಾವಿ ಕೆರೆ ಕಟ್ಟೆ ಬಾವಿ ಎಲ್ಲ ನೀರು ಮ್ಯಾಲೆ ಹಿಂಗೆ ಕೈ ತುಂಬಿಕೊಂಡು ಒಳ್ಳೆ ಎಲ್ಲ ಕಡೆಗೂ. ಹಾಗಾಗಿ ಇವತ್ತು ನಮ್ಮ ಗೌಡ್ರ ಈರೇಗೌಡರು ಮತ್ತೆ ನಮ್ಮ ರೈತ ಸಂಘದ ಉಪಾಧ್ಯಕ್ಷರಾದಂಥ ಜಯಣ್ಣವರು ನಮ್ಮ ಎಲ್ಲರೂ ಬೆಂಚ್ ತರ ಇದ್ದಾರೆ. ಅವರು ಸಮೇತ ಮುಂದಿನ್ಕೊಂಡು ಬಹಳ ಶ್ರದ್ಧೆಯಿಂದ ಅವರು ಎಂದು ನೋಡಿರಲಿಲ್ಲ ಇಂಥ ನೀರು ಅಂತ ಹೇಳ್ತಾರೆ.